ಏನ್ರಿಪ್ಪ ನಿಸೆ ಆಗೋ ಮಟ ಒಳಗಿರ್ತತ್ರಿ, ನಿಸೆ ಆದ್ಮೇಲೆ ಹೊರಗೆ ಬರ್ತತಿ. ಇದ್ರ ಪ್ರಭಾವ ಯಾರು ಕಂಡು ಹಿಡ್ದಾರ್ರಿ? ಇದ್ರ ಇದ್ರ ಮಹಿಮಾ ಕಂಡು ಹಿಡ್ದಾವ್ ಹೆಂಗಿರ್ಬೇಕ್ರಿ ಪ ಹೆಂಗಿರ್ಬೇಕ? ಇದರಲ್ಲಿ ಧೈರ್ಯದ ಮದ್ದು ತುಂಬಿರಬೇಕು. ಇದು ಸಣ್ಣನಿದ್ದರೂ ಇದನ್ನು ಕುಡಿದರೆ ಪುಂಡನಾಗುತ್ತಾನೆ. ಏ ಸತ್ಯ, ಮಾಯಲ್ಲಿ ಇನ್ನು ಕೊಯ್ಯುಮತ್ತಿನಿಂದ ಇನ್ನೂ ಬರಲಿಲ್ಲವಲ್ಲ. ಅಲ್ರಿ, ಬರಾಕ ಒಂದ್ ಸ್ವಲ್ಪ ತಡ ಆಗೋದನ. ಯಾಕಂದ್ರೆ ಕಳುವಿನ ಮಾಲ ತರಬೇಕಾದ್ರೆ ತಡ ಆಕತ್ರಿ. ಯಾಕಂದ್ರೆ ಮತ್ತ ಸರ್ಕಾರ ನಾಯಿಗಳು ಹೆಜ್ಜೆಗೆ ಹೆಜ್ಜೆಗೆ ನಿಂದಿರ್ತಾವ್ರಿ, ಅದಕ್ಕೆ ಒಂದ್ ಸ್ವಲ್ಪ ತಡ ಆಕತ್ರಿ. ಏ ಸತ್ಯ, ಮಾಯ ಅಂತಿಂತ ಮಾಯ ಅಲ್ಲ, ಸರ್ಕಾರದ ನಾಯಿಗಳಿಗೆ ಮಣ್ಣೆರಚುವ ಶಕ್ತಿ ಅಂತ ಕೈ ಚಳಕ ಅವಳಲ್ಲಿದೆ. ಅಲ್ರಿ, ಅವಳಗ್ ಮಣ್ಣು ತಿನ್ಸೂರಾಗ ನಮಗ್ ತಿನ್ಸಾಕ್ ಬಂದ್ರೆ ನಾವ್ ಹೆಂಗ್ ಮಾಡೋದ್ರಿ? ಯಾಕಂದ್ರೆ ನಮಗೂ ಒಂದ್ ಸ್ವಲ್ಪ ಸಂಶಯ ಬರತತ್ ನೋಡ್ರಿ. ಅನುಮಾನ ಅನುಮಾನಕ್ಕೆ ಅಡ್ಡ ಗೋಡೆ, ಅದರ ಮೇಲೆ ಕಟ್ಟಡ ಕಟ್ಟುವುದೇ ಈ ವಿಷಕಂಡನ ಗುರಿ. ಗಂಡು ಗುಂಡಿಗೆ ಇದ್ದವನೇ ಈ ಗಂಡು ನಾಡಿನಲ್ಲಿ ಕಾಲ ಕಳೆಯುವುದು. ಹಲೋ ಮೇಡಮ್, ಮಡಮಿ ಲೇ ಮಡಮಿ ಅಲ್ಲಲೇ ಮಗನ, ಮೇಡಮ್ ಅನ್ನ ಈಡನ್ರಿ. ಏನಲ್ಲ ಅದು ಇಡೋದ? ಫೋನ್ ರೀಪ ಫೋನ. ಅಲ್ರಿ, ದೊಡ್ಡಪ್ಪ ದನಿ ಬರೋದ್ರಾಗ ಇದನ್ನ ಮೂರು ಪಾಲು ಮಾಡಿ ಹಂಚ್ಕೊಂಡ್ಬಿಟ್ರಿ ಹೆಂಗ್ ಮಾಡೋದ್ರಿ? ಅದು ಮಾಲಕರಿಗೆ ದ್ರೋಹ ಮಾಡಿದಂತಾಗುತ್ತದೆ. ನೀವ ಯಾಕೆ ಅಲ್ಲದ್ ಮಾತಾಡ್ತೀರಿ ಪ? ನೀವ ಇದ್ದಾಗ ಸುಖ ಪಡಿಬೇಕ. ಬಡವರ ಗೋಣ ಎಷ್ಟು ಮಂದಿ ಮುರ್ದಾನ್ರಿ ಅವ, ನಿಮ್ಗೆ ಗೊತ್ತಿಲ್ಲ ಏನ್ರಿ ನಿಮಗ? ಸತ್ಯ, ಬುದ್ಧಿಜೀವಿ ಅನ್ನಬೇಕು ನಿನಗೆ. ಅವ ಹಂಗ ಕೋದಾನ್ರಿ, ನಾವು ಹಂಗ ಕೋದ್ಬಿಟ್ರ ಆತ್ರಿ. ಅವ ಎಷ್ಟು ಬಡವರು ಗೋಣ ಮುರ್ದಾನಲ್ರಿ, ಎಷ್ಟು ಹೆಣ್ಣು ಮಕ್ಕಳ ಜೀವ ಹಾಳು ಮಾಡ್ಯಾನ್ರಿ. ನಿಮಗೇನು ಗೊತ್ತ್ರಿ? ಸತ್ಯ, ನೀ ನಾಡುವ ಮಾತಿನಲ್ಲಿ ಏನೋ ರಹಸ್ಯವಿದೆ. ರೈಸ್ತವಿದಿರಿ ದಣಿಯ, ಹಿಂದೆ 20 ವರ್ಷದ ಹಿಂದೆ ನನ್ನ ಹೆಂಡತಿಯನ್ನು ಅವನ ಮನೆಗೆ ಕಳಿಸಿದ್ದೀರಿ. ನಾನು ಕಾಯಿಲಿಂದ ಬಳುತ್ತಿರುವಾಗ ಹಣ ಕೇಳಲು ಅವನ ಮನೆಗೆ ಕಳಿಸಿದಾಗ ಅವನ ಮನಸ್ಸಿಗೆ ಬಂದಂತೆ ಅವಳನ್ನು ಭೋಗಿಸಿ ಕೈ ಬಿಟ್ಟ. ಅದರಂತೆ ಆಕೆ ಮನೆಗೆ ಬಂದು ನನ್ನ ಅವನ ಕಥೆಯನ್ನು ನನ್ನ ಮುಂದೆ ಹೇಳಿ ಇಸ ಕುಡಿದ ಸತ್ತು ಹೋತ್ರಿ, ಸತ್ತು ಹೋತ. ಅಯ್ಯೋ ಸತ್ಯ, ನಿನ್ನ ಮಾತು ಕೇಳಿ ನನಗೆ ಅಯ್ಯೋ ಎನಿಸಿತು. ನಾನು ನೀನು ಮಾಯ ಮೂವರು ಕೂಡಿ ಇವನ ಆಸ್ತಿಯನ್ನು ದಿನೇ ದಿನೇ ಛೀನ ಮಾಡಿ ಇವನಿಗೆ ಹುಚ್ಚು ಹಿಡಿಯಂತೆ ಮಾಡಬೇಕು. ನೀನು ಒಳಗೆ ನಡೆ, ಮಾಯಾ ಬರುವ ಹೊತ್ತಾಯಿತು. ಆಯ್ತ್ರಿಪ್ಪ, ಹೋಗಿ ಬರ್ತೇವ ತೋರಿ ನಾವು. ಹಾಯ್ ಡಾರ್ಲಿಂಗ್, ಏನು ಎಂಜಾಯ್ನಾ? ಚಂದ್ರನ ಕಾಯುವ ಸೂರ್ಯನ. ಓಹೋ, ಹಾಗಾದ್ರೆ ಬಿಸಿಯಾಗಿರಬೇಕು ಈ ಸೂರ್ಯ ಮಹಾರಾಜರು. ಶೀತಲ ಚಂದ್ರದಂತೆ ನೀ ನನ್ನ ಬಳಿ ಇರಲು ಬಿಸಿಯಾಗಲು ಸಾಧ್ಯವೇ? ಐ ವಾಂಟ್ ಟು ಒನ್ ಪ್ಯಾಕ್. ವಿಶಕಾಂತ್, ನಿನ್ನಲ್ಲಿ ಒಂದು ಮಾತು ಕೇಳಬೇಕಾಗಿದೆ. ಕಮಾನ್ ಟೆಲ್ ಮಿ. ಆ ವಜ್ರ ಕೊಟ್ಟಿ ಮಾರಿ ಬಂದ ಹಣದಲ್ಲಿ ಅರ್ಧ ಕೊಡುತ್ತೇನೆ ಅಂತ ಹೇಳಿದ್ನಲ್ಲ, ಇದೆಲ್ಲ ಸತ್ಯನಾ? ಅಸಾಧ್ಯವಾದುದನ್ನು ಸಾಧ್ಯ ಮಾಡಿ ತೋರಿಸುವುದೇ ಈ ವಿಷಕಂಠನ ಗುರಿ. ವಿಷಕಂಠ, ಈ ಮಾತನ್ನು ನೀವು ಹೇಳ್ತಾ ಇದ್ದೀರೋ ಅಥವಾ ನಿಮ್ಮ ಒಳಗಡೆ ಇರುವ ಗುಂಡು ಹೇಳ್ತಾ ಇದೆಯೋ ಅಂತ ಗೊತ್ತಾಗ್ತಾ ಇಲ್ಲ. ಸಾರಿ, ನಾ ಏನೋ ಮಾತಾಡ್ಬಿಟ್ಟೆ. ಕರೆಕ್ಟ್, ನೀ ಹೇಳಿದ್ದು ಕರೆಕ್ಟ್. ನನ್ನ ಮೈಂಡು ಬೇರೆ ಕಡೆ ಹೋಗಿತ್ತು. ಈ ಸುಟ್ ಕೇಸ್ನಲ್ಲಿ ಎಷ್ಟಿದೆ ಹಣ? 5 ಲಕ್ಷ ಇದೆ. ಅದರಲ್ಲಿ ನನಗರ್ಧ ಪಾಲು ನಿನಗರ್ಧ ಪಾಲು, ಜಾಲಿಯಾಗಿ ಕಾಲ ಕಳೆಯೋಣ. ಇವನ ಆಸ್ತಿಯಲ್ಲಿ ಇನ್ನೂ ಕಡಿಮೆ, ಭೂಮಿಗೆ ಬರುವುದು ಒಂದೇ ಸಲ,
सुख सिगे सल अदरते मरण वे सल निन्दयास्तन बेड़े वे सल ओहो ऐन वंदे वंदु सारी नानु निम्गे अर्पित वागिबिट्रे अष्टे साका हागादरे मुंबालिन भविष्यद खुशी निम्गे बेकागिल्ल अंत अन्सुत्ते ओ माया परवागिल्ल प्रेम ग्रंथदोंदिगे आध्यात्मदल्लि पारंगतळागि अंते विष तुंबिद नागिनियागि घट सर्पदल्लि गरि बिच्चि हाराडुत्तिरुवे हाडु कोगिले मन तृप्ति आगुववरिगे हाडु ನಿಮಗಾಗಿ 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 ಕೊನೆವರೆಗೂ ಬದುಕದೆ ನೀಬಾರೆ ನನ ಚಲುವೆ
ನೆಲವೆ ನೀವ ನನ್ನ ಚಲುವೆ ಮಣಿಮ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಕವಿ ಕಲ್ಪನೆ ಈ ಬಾಳ ಪಯನಕ್ಕೆ ಜೊತೆಯಾದಿನಿ ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯನಕ್ಕೆ ಜೊತೆಯಾದಿನಿ ನನ್ನೊಲವೇ ನೀವ ನನ್ನ ಚಲುವೆ ಬಣಿ ಬಂದು ಸಿಹಿ ಮುತ್ತು ನೀಡು ಮಾಯಾ ಈ ಸುಟ್ಕೇಸನ್ನು ಗುಪ್ತವಾದ ಜಾಗೆಯಲ್ಲಿಡು ಕೋಟೇಶ್ ಊರಿಂದ ಬಂದ ಮೇಲೆ ಅವನ ಮುಂದೆ ಎಷ್ಟು ಇಡಬೇಕು ಹಣ ಎಷ್ಟು ಇಡಬೇಕು ಅಂತ ನೀವೇ ಹೇಳಿ 3 ಲಕ್ಷ ಉಳಿದ ಹಣ ಈ ಉಸಿಕಂಠನ ಗುಪ್ತ ಮಂದಿರಕ್ಕೆ ಸೇರಬೇಕು ನೋಡಿ ಮಾಯಾ ತೂ ನೈ ಜಾನ್ತೆ ವಿಷ್ಕಣ್ ತಾಜೂಬ್ ನಾಟಕ ನೋಡಿ ನಾನು ದಾರಿಯಲ್ಲಿ ಬರ್ಬೇಕಾದ್ರು ಯಾರೋ ಒಬ್ಬ ಪಾಪಿ ಅಡ್ಡ ಬಂದು ನನ್ನ ಹತ್ತಿರ ಇರುವ 5 ಲಕ್ಷ ಹಣದಲ್ಲಿ 2 ಲಕ್ಷ ಹಣವನ್ನು ತಾನೇ ಕಸಿದುಕೊಂಡು ಹೋದ ಇರೋದು 3 ಲಕ್ಷ ಅದನ್ನೇ ಇಟ್ಟರಾಯ್ತು ಹೋಗು ಹೋಗು ಬೆಪ್ಪತ ಕಡಿ ಹೋಗು ನಾನು ಈ ಮನೆಗೆ ಬಂದಿರುವ ಉದ್ದೇಶ ಏನು ಅಂತ ನಿನಗೆ ಗೊತ್ತೇನು ಯಾವ್ದಾದ್ರೂ ಒಂದು ನೆಪವನ್ನು ಮಾಡಿಕೊಂಡು ಈ ಮನೆಗೆ ನಾನು ಸೇರ್ಬೇಕಾಗಿತ್ತು ಇವತ್ತು ಸೇರಿದೆ ಇನ್ನು ಮುಂದೆ ಹೇಗಿದೆ ನೋಡು ನನ್ನ ಆಟ ಜೀವಂತದಿಂದ ಉಸಿರಾಡುತ್ತಿರುವ ಈ ಗೊಂಬೆಗಳ ಉಸಿರು ನಿಲ್ಲಿಸಿದಾಗಲೇ ನನ್ನ ಆತ್ಮಕ್ಕೆ ಸಮಾಧಾನ